ಸ್ತ್ರೀ ಕನ್ನಡ 8ನೇ ತರಗತಿ ಪಠ್ಯ ಪೂರಕ ಅಧ್ಯಯನ ಕಟ್ಟುವೆವು ನಾವು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ನಾವು ಹೊಸ ಕವಿ ಇಲ್ಲಿ ಹೊಸನಾಡು ಕಟ್ಟುವೆ ಕಲಿಗತ್ತಾರ ಅದು ರಸಭರಿತವಾಗಿರಬೇಕು ನಾಡು ಹುರುಪಿನಿಂದ ತುಂಬಿರಬೇಕು ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಬಿಸಿ ರಕ್ತ ಹೊಸ ರಕ್ತ ಅಂತಂದ್ರೆ ಯಂಗ್ಸ್ಟರ್ಸ್ ಮೈ ಒಳಗ ಹರಿತಿರ್ತದಲ್ಲ ರಕ್ತ ಅವಾಗ ಒಂಥರ ಹುಮ್ಮಸ್ ಇರ್ತದೆ ಎಲ್ಲರೊಳಗೆ ಅದು ಆರಿ ಹೋಗೋಕ್ಕಿಂತ ಮೊದ್ಲು ವಯಸ್ಸಾದಂಗಾದಂಗ ಅವಾಗ ಹುಮ್ಮಸ್ಸು ನಾನು ಮಾಡ್ತೀನಿ ನಾನು ಮುಂದೆ ಹೋಗ್ತೀನಿ ಅಂತ ಸ್ವಲ್ಪ ತಗ್ಗೋತ ಹೋಗ್ತದೆ ಹಂಗ ನಮ್ಗ ವಯಸ್ಸ ಹರಿಯದ ವಯಸ್ಸಿನೊಳಗೆ ಹರಿಯದಿ ಮಾಂತ್ರಿಕನ ಮಾಟ ಮೊಸುಳುವ ಮುನ್ನ ಮಾಂತ್ರಿಕನ ಮಾಟ ಸ್ವಲ್ಪ ದಿನಗಳ ಮಟ್ಟಿಗೆ ಇರ್ತದೆ ಆಮೇಲೆ ಅದು ಮಾಸ್ಕೋತ್ ಹೋಗ್ತದೆ ಹಂಗ ನಮ್ದು ಯಂಗ್ ಏಜ್ನಾಗ ಏನ್ ಹುರುಪಿರ್ತದಲ್ಲ ಅದು ತಗ್ಗುಕ್ಕಿಂತ ಮುಂಚೆನೇನೆ ನಾವು ಹೊಸನಾಡೊಂದನ್ನು ಕಟ್ಟೋಣ ಅದಕ್ಕೆ ಶ್ರಮಸುನು ಅಂತ ಕವಿ ಹೇಳಿರ್ತಾರ ಉತ್ಸಾಹದ ಉತ್ತುಂಗ ವೀಚಿಗಳ ಉತ್ಸಾಹ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಈ ಸಾಗರ ಏನದ್ಲ ಉತ್ಸಾಹದ್ದು ಯಂಗ್ ಜನರೊಳಗೆ ಹರಿಲಿಕತ್ತದಲ್ಲ ಅದು ಬತ್ತಿ ಹೋಗೋಕ್ಕಿಂತ ಮೊದಲೇ ನಾವು ಒಂದು ಹೊಸ ನಾಡನ್ನು ಕಟ್ಟಿಬಿಡೋಣ ಕಟ್ಟುವೆವು ನಾವು ಹೊಸ ನಾಡೊಂದನು ನಿಮ್ಮೆದೆ ನಮ್ಮೆದೆಯ ಕನಸುಗಳೇ ಕಾಮಧೇನು ನಮ್ಮ ಹೃದಯದಾಗಿರ್ತಕ್ಕಂಥ ಕನಸುಗಳೇ ಕಾಮಧೇನು ಇದ್ದಂಗೆ ಏನ್ ಬೇಕಾದೆಲ್ಲ ಕೊಡ್ತದೆ ಕನಸಿದ್ರೆ ಮಾತ್ರ ಮನುಷ್ಯ ಶ್ರಮಿಸ್ತದ ಅವಾಗ ಏನ್ ಬೇಕಾದ್ರೂ ಸಿಗ್ತದೆ ಆದಾವು ಕರೆದಾವು ವಾಂಚಿತವನು ನಾವೇನ್ ಕಳ್ಕೊಂಡಿರೋದನ್ನ ಗೆಲ್ಬೇಕಂತಂದ್ರೆ ಎಲ್ಲ ಸಾಧಿಸ್ಬೇಕಂದ್ರೆ ಬರ್ರಿ ಎಲ್ಲಾರು ಕೈ ಜೋಡಿಸ್ರಿ ಅಂತ ಕರೀಲಿಕತ್ತಾರ ಅವರು ಕರೆಯವ ಕೈಗೆ ಹುದದೋ ಕನಸುಗಳ ಹರಿಕೆ ಯಾರು ಕರೀಲಿಕತ್ತಾರಲ್ಲ ಅವ್ರ ಹೃದಯದ ಕನಸುಗಳದವ ಗುರಿ ತಪ್ಪದ ಮುಖದ ಬಯಕೆ ಬೆಂಬಲಕ್ಕೆ ಗುರಿ ತಪ್ಪಬಾರ್ದು ನಾವು ಇಟ್ಟಿದ್ ಗುರಿ ಬೆಂಬಲ ಕೊಡ್ಲಿಕ್ ಬರ್ರಿ ಎಲ್ಲಾರು ಅಂತ ಕವಿಗಳು ಕರೀಲಿಕತ್ತಾರ ಜಾತಿ ಮತಭೇದಗಳ ಕಂದಕವು ಸುತ್ತಲೂ ಇದಕ್ಕೆ ನಾವು ಸಾಧನೆ ಮಾಡ್ಬೇಕು ಅಂತಂದ್ರ ಇದಕ್ಕ ಸುತ್ತಮುತ್ತಲು ಏನ್ ತೊಂದರೆಗಳು ಅದಾವ ಅಂತಂದ್ರೆ ಜಾತಿ ಮತ ಭೇದ ಅಂತದ್ಲ ಅದನ್ನೆಲ್ಲ ನಾವು ಬದಿಗಿಟ್ಟು ಒಂದಾಗ್ಬೇಕು ಎಲ್ಲಾರು ನಮ್ ಕನ್ನಡ ನಾಡು ಬೆಳಿಬೇಕಂದ್ರ ದುರ್ಭೇದ್ಯವೇನೆ ಕೋಟೆ ಕೊತ್ತಲಗಳು ಕೋಟೆ ಕೊತ್ತಲಗಳು ಅಂತಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಇದೆ ಅದಕ್ಕೊಂದು ಒಂದೊಂದು ಕೋಟೆ ಇತ್ತು ಅದನ್ನೆಲ್ಲ ನಾವು ಬಿಟ್ಟು ಕೊಡಂಗಿಲ್ಲ ಇದಕ್ಕೋಸ್ಕರ ನಾವು ಹೋರಾಡ್ತೀವಿ ಅಂತ ಹೇಳಿರ್ತಾರ ರೂಢಿ ರಾಕ್ಷಸ ನರಸು ಗೈಯುವನು ತೋಳ್ ತಟ್ಟಿ ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ ಯಾರ್ಯಾರು ಬರ್ತಿರ್ಬಾರ ರಾಕ್ಷಸರಂದ್ರೆ ವೈರಿಗಳು ಯಾರು ನಮ್ಮ ನಾಡನ್ನ ಆಳ್ಲಿಕ್ಕೆ ಇದನ್ನ ಗೆಲ್ಕೊಳ್ಳಿಕ್ಕೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರಿಗೆ ತೋಳ ತಟ್ಟಿ ತೊಡೆ ತಟ್ಟಿ ಬರೀ ನಾನು ಎದುರಿಸ್ತೀನಿ ಅಂತ ಹೇಳಿ ಯಂಗಿರೋರು ಅಂದ್ರೆ ಯಾರು ಹರಿಯದವ್ರು ಅಂದ್ರೆ ಜವಾನರು ಅಂತೀವಿ ನಾವು ಹಿಂದಿ ಒಳಗೆ ಅಂದ್ರ ಸೈನಿಕರು ಪ್ರತಿಯೊಬ್ಬ ಯುವ ಪುರುಷ ಯುವ ಮಹಿಳೆ ನಮ್ಮ ದೇಶದ್ದು ಅವರು ಸೈನಿಕರೇ ಇದ್ದಂಗೆ ಯಾವ ರೀತಿಯಿಂದ ಸಿಕ್ಕದೆ ಆ ರೀತಿಯಿಂದ ನಮ್ಮ ರಾಜ್ಯದ್ದು ದೇಶದ್ದು ರಕ್ಷಣೆ ಮಾಡ್ಬೇಕು ನಾವು ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು ನಮ್ಮ ಅಂತಂದ್ರೆ ನಮ್ಮದು ಅಂತಲ್ಲ ಯಾರು ಶತ್ರುಗಳು ಬಂದಿರ್ತಾರಲ್ಲ ಅವರನ್ನ ಕೊಂದು ಹಾಕಿ ಅವರನ್ನ ಮೆಟ್ಟಿ ಮಾಡ್ಕೊಂಡು ಮತ್ತೆ ಮೇಲೆ ಹತ್ತತೀವಿ ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು ಹೊಸನಾಡು ಕಟ್ಲಿಕ್ಕೆ ತೊಟ್ಲು ಅಂದ್ರೆ ಸಾವು ನೋವುಗಳನ್ನೇ ತೊಟ್ಲಾಗಿ ಮಾಡ್ಕೋತೀವಿ ನಾವು ಆದಾವು ಅಂಜುವೆದೆ ನಮ್ಮದಲ್ಲ ಅದೇನ್ ಬೇಕಾದಾಗ್ಲಿ ಸಾವು ನೋವುಗಳಾಗ್ಲಿ ಯುದ್ಧ ಆದ್ಮೇಲೆ ನಮ್ ಕಡೆಯವರು ಸಾಯ್ತಾರ ಆದ್ರೆ ನಾವು ಅಂಜು ಅಂತ ಹೃದಯ ನಮ್ದಲ್ಲ ಅಂತ ಹೇಳಿರ್ತಾರ ಅವ್ರು ಸೋಲು ಸೋಲು ಬಗ್ಗೆ ವೀರನಿಗೆ ಸಲ್ಲ ಹೊಲ್ಲ ಎಲ್ಲ ವೀರನಿಗೆ ಸಲ್ಲಬೇಕು ಅದು ಸನ್ಮಾನ ಎಡರು ಕಡಲುಗಳ ನೀಸಿ ಬರುವೆವು ಎಡರುಗಳ ಕಡಲುಗಳ ನೀಸಿ ಎಡರುಗಳು ಅಂತಂದ್ರೆ ಅಡೆತಡೆಗಳು ಅಡೆತಡೆಗಳಂತಹ ಅಡೆತಡೆಗಳನ್ನು ಸಾಗರದಷ್ಟು ಅಡೆತಡೆಗಳು ಅಂತ ಅದನ್ನು ಕಡಲು ಅಂದ್ರೆ ಸಾಗರ ಅದನ್ನು ಈಸ್ಕೊಂಡು ಬರ್ತಾರಂತವ್ರು ಬರುವೆವು ಅದ್ರ ಗೆದ್ದು ಬರ್ತೀವಿ ನಾವು ಘೋರ ನೈರಾಶದ ಅಗ್ನಿ ಮುಖದಲ್ಲೂ ಕೂಡ ಘೋರ ನಿರಾಶೆಯಿಂದ ತುಂಬಿತ್ತಂತ ಅಗ್ನಿ ತುಂಬಿಕೊಂಡಿದ್ರೆ ನಾವು ಮತ್ತೆ ಹುರುಪು ತುಂಬ್ಕೋತೀವಿ ಹೋರಾಡ್ತೀವಿ ನಮ್ಮ ಕನ್ನಡ ನಾಡಿಗೋಸ್ಕರ ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ ಎಷ್ಟೇ ತೊಡಕುಗಳು ತೊಡಕುಗಳು ಅಂದ್ರೆ ಅಡೆತಡೆಗಳು ಒಡಕುಗಳು ಅಂದ್ರೆ ಜಾತಿ ಭೇದ ನಾವು ಬೇರೆ ನೀವು ಬೇರೆ ಎಲ್ಲಾನು ಬಿಡಿಸಿ ಇಡಿಗೊಳಿಸಿ ಇಡಿಗೊಳಿಸಿ ಅಂದ್ರೆ ಈ ಇಡಾಗಿ ಮಿಡಿಗಾಯಿ ಹಣ್ಣಾಗ್ತದಲ್ಲ ಇಡಿ ಹಾಕೋದಂತಾರೆ ಕಟ್ಟುವೆವು ನಾಡ ಎಲ್ಲರೂ ಹಣ್ಣಾಗಿ ಪರಿಪೂರ್ಣವಾಗಿ ನಾವು ಕನ್ನಡ ನಾಡನನ್ನು ಕಟ್ಟಲಿಕ್ಕೆ ವಿಶಾಲ ಹೃದಯದಿಂದ ಎಲ್ಲರೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿರ್ತಾರ ಅವರು ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡ ಗುಡಿಯೋ ಯುವಜನತೆ ಒಳಗ ಏನೇನ್ ಇರ್ತದ ಅವ್ರ ಹೃದಯದೊಳಗ ಅವ್ರ ಹೃದಯವೆಂದ ಗುಡಿ ಒಳಗ ಏನಿರ್ತದೆ ಉತ್ಸಾಹ ಇರ್ತದ ಉದ್ವೇಗ ಇರ್ತದ ಉದ್ರೇಕ ಇರ್ತದ ಇದೆಲ್ಲ ಎದಕ್ಕೆ ಉಪಯೋಗ ಆಗ್ಬೇಕು ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗ್ಬೇಕು ಅದರ ಹೋರಾಟಕ್ಕೆ ಬಾನಗಡಿಯೋ ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯೋ ಅದನ್ನ ನಾವು ಯಾವತ್ತು ಅಡೆತಡೆ ಬರ್ಲಿಕ್ಕೆ ಬಿಡಂಗಿಲ್ಲ ತಡೆಯುವವರು ಬನ್ನಿರು ಯಾರು ತಡಿಬೇಕಂತಿರ್ ಬರ್ರಿ ಕವಾನಂತರ ಹೊಡೆಯುವವರು ಬನ್ನಿರು ಯಾರು ಹೊಡಿಬೇಕಂತಿರ್ ಬರ್ರಿ ಕೆಡೆ ನುಡಿಯುವ
ಕೆಡೆ ಬಗೆವ ಕೆಡಕು ಜನರೇ ಬನ್ನಿ, ಕೆಟ್ ಕೆಟ್ ಮಾತಾಡೋರು ಕೆಡಕ್ ಕೆಲಸ ಮಾಡೋರು ಬರೀ ಜನರೇ ಬನ್ರಿ ಅಂತ ಹೇಳಿ ಕೊಟ್ಟೆ ವಿದೋ ವೀಳೆಯನು, ವೀಳೆಯದಲ್ಲಿ ಕೊಟ್ಟು ಇನ್ವಿಟೇಷನ್ ಕೊಡ್ತಾರೆ ಬರ್ರಿ ಅಂತ ಹೇಳಿ. ಅದಕ್ಕೆ ಯುದ್ಧಕ್ಕೆ ಬರ್ರಿ ಅಂತ ಕೊಡ್ತೀವಿ ಬರ್ರಿ, ನಮ್ ನಾವು ನಾವು ನಿಮ್ಗೆ ಎದುರಿಸ್ತೀವಿ ಬರ್ರಿ ಇಂಥ ಜನ ಕೆಟ್ಟ ಜನ ಎಲ್ಲ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ನಿಮ್ಗೆಲ್ಲರಿಗೂ ಹೊಡೆದು ಹಾಕಿ ನಿಮ್ಮ ಸಮಾಧಿ ಮೇಲೆ ಕಟ್ಟುವೇವ ನಾವು ಹೊಸ ನಾಡೊಂದನು, ಅಂದ್ರೂ ನಾವು ಬಿಡಂಗಿಲ್ಲ ಹೊಸ ನಾಡು ಕಟ್ತೀವಿ, ಸುಖದ ಬೀಡೊಂದನು ಎಂ ಗೋಪಾಲಕೃಷ್ಣ ಅಡಿಗ. ಕೃತಿಕಾರರ ಪರಿಚಯ. ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು. ಇವರು ಫೇಮಸ್ ಕೃತಿಕಾರರು. ಇವರು ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೂಗೇರಿ ಎಂಬಲ್ಲಿ 18/2/1918 ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿಎ ಆನರ್ಸ್ ಪದವಿಯನ್ನು ಮತ್ತು ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಎಂಎ ಪದವಿ ಪಡೆದು ಹೈಸ್ಕೂಲ್ ಅಧ್ಯಾಪಕರಾಗಿ, ಇಂಗ್ಲಿಷ್ ಉಪನ್ಯಾಸಕರಾಗಿ, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸಿದರು. ಬೆಂಗಳೂರಿನಲ್ಲಿ ನಿವೃತ್ತ ಜೀವನ ಕಳೆದ ಅಡಿಗರು 4/11/1992 ನಿಧನರಾದರು. ಇವರು ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡೆ ಮದ್ದಳೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರೆ ಕಥೆಗಳು ಮೊದಲಾದವುಗಳನ್ನು ಅಡಿಗರ ಮುಖ್ಯ ಕೃತಿಗಳು. ಇವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ್ ಸನ್ಮಾನ್ ಪ್ರಶಸ್ತಿ, 1993 ಮರಣೋತ್ತರ ಪಂಪ ಪ್ರಶಸ್ತಿಗಳು ಸಂದಿವೆ. ಪ್ರಶ್ನೆ ಉತ್ತರಗಳನ್ನು ನೆಕ್ಸ್ಟ್ ಸೆಷನ್ ನೋಡೋಣ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಒತ್ತಿರಿ, ಪ್ಲೇಲಿಸ್ಟ್ ಸೇವ್ ಮಾಡ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.